ಕಂಪ್ಲೀಟ್ ದಿವಾಳಿ ಆಗೋಯ್ತಾ ಬಿಡಿಎ ಖಾಲಿ ಆಯ್ತಾ ಬಿಡಿಎ ಬೊಕ್ಕಸ ಸಿಬ್ಬಂದಿಗೆ ಸಂಬಳ ನೀಡೋದಕ್ಕೂ ಕೂಡ ಪ್ರಾಧಿಕಾರದಲ್ಲಿ ದುಡ್ಡೇ ಇಲ್ವಾ ಔಟ್ಸೋರ್ಸ್ ಸಿಬ್ಬಂದಿಗೆ ಸಂಬಳ ನೀಡುತ್ತಾ ಇಲ್ಲ ಬಿಡಿಎ ಕಂಪ್ಲೀಟ್ ದಿವಾಳಿ ಆಗೋಯ್ತಾ ಬಿಡಿಎ ಎನ್ನುವಂತಹದ್ದು ಖಾಲಿ ಆಯ್ತಾ ಬಿಡಿಎ ಬೊಕ್ಕಸ ಸಿಬ್ಬಂದಿಗೆ ಸಂಬಳ ನೀಡೋದಕ್ಕೂ ಕೂಡ ಈಗ ಪ್ರಾಧಿಕಾರದಲ್ಲಿ ದುಡ್ಡಿಲ್ವಾ ಔಟ್ಸೋರ್ಸ್ ಸಿಬ್ಬಂದಿಗೆ ಸಂಬಳ ನೀಡುತ್ತಾ ಇಲ್ಲ ಬಿಡಿಎ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬಿ ಎಗೆ ಸಾಕಷ್ಟು ರೀತಿಯ ಆರ್ಥಿಕ ವರಮಾನಗಳಿದೆ ಆದ್ರೂ ಕೂಡ ಯಾಕೆ ಸಿಬ್ಬಂದಿಗಳಿಗೆ ಸಂಬಳ ಕೊಡ್ತಾ ಇಲ್ಲ ವೇತನದಲ್ಲಿ ಹಣ ಕಟಾವು ಮಾಡುವ ಕಂಪೆನಿ ಇದು ಎಂ ಯಾವ ತರಹದ ಒಂದು ರೀತಿಯ ನಿರ್ಲಕ್ಷ್ಯ ಎನ್ನುವಂತಹದ್ದು ಹನ್ನೊಂದು ಸಾವಿರದ ಐದುನೂರು ಔಟ್ಸೋರ್ಸ್ ಸಿಬ್ಬಂದಿಗೆ ಸಂಬಳ ನೀಡ್ತಿರುವಂತಹ ಕಂಪನಿಗೆ ಈಗ ಮತ್ತೊಂದು ಗಂಭೀರ ಆರೋಪ ಬಂದಿದೆ ಆ ಕಂಪನಿಯ ವಿರುದ್ಧ ವೇತನ ವಿಳಂಬದಿಂದ ಈಗ ನೌಕರರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನೌಕರರಿಗೆ ಸಂಬಳ ನೀಡದೆ ಕಂಪನಿ ಹಾಗೂ ಬಿ ಡಿ ಎ ಈಗ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ ಕಂಪ್ಲೀಟ್ ದಿವಾಳಿ ಆಗೋಯ್ತಾ ಎನ್ನುವಂತಹದ್ದು ಈಗ ಬಿ ಡಿ ಈಗ ನೌಕರರೇ ಸಿಡಿದೆದ್ದಿದ್ದಾರೆ ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯ ಬಡಾವಣೆಗಳು ನಿರ್ಮಾಣವಾಗ್ತಾ ಇದೆ ಸಾಕಷ್ಟು ಲೇಔಟ್ಗಳು ನಿರ್ಮಾಣವಾಗ್ತಾ ಇದೆ ಬಿ ಡಿ ವರಮಾನ ಅಥವಾ ಆರ್ಥಿಕವಾಗಿ ಎಲ್ಲ ರೀತಿಯ ವರಮಾನಗಳು ಕೂಡ ಬರ್ತಾ ಇದೆ ಆದರೂ ಕೂಡ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬೊಕ್ಕಸದಲ್ಲಿ ಹಣನೇ ಇಲ್ವಾ ಎನ್ನುವಂತಹ ಪ್ರಶ್ನೆ ಕೂಡ ಈಗ ನೌಕರರೇ ಎತ್ತಿದ್ದಾರೆ ಜೊತೆಗೆ ಪ್ರಾಧಿಕಾರದ ವಿರುದ್ಧ ಈಗ ನೌಕರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹದಿನೊಂದು ಹನ್ನೊಂದು ಸಾವಿರದ ಐದುನೂರು ಔಟ್ಸೋರ್ಸು ಸಿಬ್ಬಂದಿಗೆ ಸಂಬಳ ನೀಡ್ತಾ ಇದೆ ಕಂಪೆನಿ ಹೀಗಿರುವಾಗ ನಮಗಳಿಗೆ ಯಾಕೆ ಇವರು ಸಂಬಳವನ್ನು ನೀಡ್ತಾ ಇಲ್ಲ ವೇತನ ವಿಳಂಬದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈಗ ನೌಕರರು ನೌಕರರಿಗೆ ಸಂಬಳ ನೀಡದೆ ಕಂಪನಿ ಹಾಗೂ ಬಿ ಡಿ ಪ್ರಾಧಿಕಾರ ಏನಿದೆಯೋ ಅದು ನಿರ್ಲಕ್ಷ್ಯವನ್ನು ತೋರ್ತಾ ಇದೆ ಅಂತ ಈಗ ಸಿಬ್ಬಂದಿಗಳೇ ಅದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಡಾವಣೆಗಳು ನಿರ್ಮಾಣ ಲೇಔಟ್ಗಳು ನಿರ್ಮಾಣವಾಗ್ತಾ ಇದೆ ಬಿಡಿಎಗೆ ಬರಬಹುದಾದ ಅಥವಾ ಜೊತೆ ಇರಬಹುದಾದ ಅಷ್ಟು ಏನು ಆ ಆದಾಯದಲ್ಲಿ ನಮಗಳಿಗೆ ಕೊಡೋದಕ್ಕೆ ಈಗ ಅವರ ದುಡ್ಡಿಲ್ವಾ ಇದು ಯಾವ ತರಹದ ನಾಚಿಕೆಗೇಡಿನ ಕೆಲಸ ಎನ್ನುವಂತಹ ಅರ್ಥದಲ್ಲಿ ಈಗ ಏನು ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೇತನದಲ್ಲಿ ಹಣ ಕಟಾವು ಮಾಡುವ ಕಂಪನಿ ಎರಡು ತಿಂಗಳಿಂದ ಸಂಬಳ ಸಂಬಳವನ್ನ ನೀಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಕೇಳಿದ್ರೆ ಒಂಥರ ಬಾಲಿಷ ಉತ್ತರವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ನಮ್ಮ ಸಂಬಳ ಪೆಂಡಿಂಗ್ ಇದೆ ನಮಗೆ ಕೊಡಿ ಅಂತ ಕೇಳೋದಕ್ಕೆ ಹೋದರೆ ಅವರು ಒಂದರ್ಥದ ಬೇಜವಾಬ್ದಾರಿತನದ ಉತ್ತರವನ್ನು ನೀಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರೆ ಕಂಪ್ಲೀಟಾಗಿ ದಿವಾಳಿ ಆಗೋಯ್ತಾ ಬಿ ಡಿ ಎ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನಿದೆಯೋ ಆ ಪ್ರಾಧಿಕಾರಕ್ಕೆ ಎಲ್ಲ ರೀತಿಯ ಟ್ಯಾಕ್ಸ್ ಹಣವು ಕೂಡ ಬರುತ್ತೆ ಅಲ್ಲಿ ಲೇಔಟ್ ನಿರ್ಮಾಣ ಆಗಿದ್ದಾಗಲಿ ಅಥವಾ ಬಡಾವಣೆಗಳು ನಿರ್ಮಿಸಿದಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ರೀತಿಯ ಆರ್ಥಿಕವಾದ ಆದಾಯಗಳು ಬಂದಿರುತ್ತೆ ಈ ತರಹದ ಆದಾಯ ಬರುವಂತಹ ಒಂದು ಪ್ರಾಧಿಕಾರದಲ್ಲ ಪ್ರಾಧಿಕಾರದ ಬೊಕ್ಕಸದಲ್ಲಿ ಈಗ ಹಣನೇ ಇಲ್ವಾ ಅಲ್ಲಿನ ಏನು ನೌಕರರಿಗೆ ಸಂಬಳ ಕೊಡುವುದಕ್ಕೂ ಕೂಡ ಈಗ ಪ್ರಾಧಿಕಾರಕ್ಕೆ ಸಾಧ್ಯವಾಗ್ತಾ ಇಲ್ವಾ ಇದು ಯಾವ ತರಹದ ನಾಚಿಕೆಗೀಡಿನ ಕೆಲಸ ಎನ್ನುವಂತಹ ಅರ್ಥದಲ್ಲಿ ಈಗ ನೌಕರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಾರೆ ನೌಕರರಿಗೆ ಸಂಬಳ ನೀಡದೆ ಕಂಪನಿ ಹಾಗೂ ಬಿ ಡಿ ಎ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ ಎರಡು ತಿಂಗಳಿಂದ ಸಂಬಳವನ್ನು ಕೊಡ್ತಾ ಇಲ್ಲ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಈಗ ಏನು ಪ್ರಾಧಿಕಾರದಲ್ಲಿ ನೌಕರರಿಗೆ ಕೊಡೋದಕ್ಕೆ ಸಂಬಳ ಇಲ್ವಾ ಎನ್ನುವಂತಹ ಅರ್ಥದಲ್ಲಿ ನೌಕರರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಡಿ ಎ ಬೊಕ್ಕಸ ಹಾಗಾದ್ರೆ ದಿವಾಳಿ ಆಗೋಯ್ತಾ ಎನ್ನುವಂತಹದ್ದು ಕೂಡ ಈಗ ನೌಕರರ ಆಕ್ರೋಶ ಎರಡು ತಿಂಗಳಾಯಿತು ನಮಗೆ ಸಂಬಳ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತ ಸಂಬಂಧಪಟ್ಟಂತಹ ಬಿ ಡಿ ಎ ಅಧಿಕಾರಿಗಳ ಜೊತೆ ಏನಾದರೂ ನಾವು ಕೇಳೋದಕ್ಕೂ ಹೋದರೆ ಕೇಳೋದಕ್ಕೆ ಹೋದರೆ ಅದಕ್ಕೂ ಕೂಡ ಅವರು ಒಂಥರ ಬೇಜವಾಬ್ದಾರಿತನದ ಉತ್ತರವನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಜೊತೆ ನಾವು ಮಾಹಿತಿ ಪಡೆಯೋಣ ಅಂತ ಅವರಿಗೆ ಕರೆ ಮಾಡೋದಕ್ಕೆ ಹೋದರೆ ನಮಗೆ ಕೇಳಿಸ್ತಾ ಇಲ್ಲ ಅಂತ ಬೇಜವಾಬ್ದಾರಿತನದ ಉತ್ತರವನ್ನು ಕೊಡ್ತಾ ಇದ್ದಾರೆ ನಾವು ಫೋನ್ ಕರೆ ಅವರಿಗೆ ಪ್ರಯತ್ನಿಸ್ತಾನೇ ಇದ್ದೀವಿ ನಮ್ಮ ಕರೆಯನ್ನು ರಿಸೀವ್ ಮಾಡ್ತಾರೆ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಅರ್ಥದಲ್ಲಿ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಪ್ರಾಧಿಕಾರದ ಅಧಿಕಾರಿಗಳೇ ನಿಮ್ಮನ್ನು ಹಾಗೆ ನಾವು ಸುಮ್ಮನೆ ಬಿಡೋದಿಲ್ಲ ಪದೇ ಪದೇ ನಿಮ್ಮನ್ನು ಪ್ರಯತ್ನ ಪಡ ನಿಮ್ಮ ನಿಮ್ಮನ್ನು ಸಂಪರ್ಕಕ್ಕೆ ತರುವಂತಹ ಪ್ರಯತ್ನವನ್ನು ನಾವು ಪಡ್ತಾನೇ ಇರ್ತೀವಿ ನೀವು ಉತ್ತರವನ್ನು ಕೊಡಲೇಬೇಕಾಗುತ್ತವೆ ನೀವೆಲ್ಲರೂ ಕೂಡ ಪ್ರಶ್ನಾರ್ಹರೇ ಹೊರತಾಗಿ ಪ್ರಶ್ನಾತೀತರಲ್ಲ ನೌಕರರಿಗೆ ಸಂಬಳ ಕೊಡ್ತಾ ಇಲ್ಲ ಯಾಕೆ ಅಂತ ನಾವು ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಕರೆ ಮಾಡಿದ್ರೆ ನಮ್ಮ ಫೋನ್ ಕರೆಯನ್ನು ರಿಸೀವ್ ಮಾಡ್ತೀರಿ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಜಾರ್ಕೋತೀರಲ್ಲ ನಿಮಗೆ ನಾಚಿಕೆಯಾಗಬೇಕು ನಿಮ್ಮ ಹಾಗಾದರೆ ಪ್ರಾಧಿಕಾರದ ಬೊಕ್ಕಸದಲ್ಲಿ ಹಣನೇ ಇಲ್ವಾ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಕೃಷ್ಣ ಈಗ ದೂರವಾಣಿ ಸಂಪರ್ಕದಲ್ಲಿ ಎಸ್ ಕೃಷ್ಣ ಪ್ರಾಧಿಕಾರದ ಬೊಕ್ಕಸ ದಿವಾಳಿ ಆಗ್ತಾ ಇದೆಯಾ ನೌಕರರಿಗೂ ಕೂಡ ಸಂಬಳ ಕೊಡದೇ ಇರುವಂತಹ ಒಂದು ದರಿದ್ರ ಯಾಕೆ ಬಿಡಿಯಕ್ಕೆ ಬಂತು ಅಂತ ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ದಿನೇ ದಿನೇ ಬರ್ಬಾದ್ ಆಗಿ ಹೋಗ್ತಾ ಇದೆ ಒಂದ್ ಕಡೆ ಬರ್ಬಾದ್ ಆಗ್ತಿರುವಂತ ಬಿಡಿಯನ್ನ ಆರ್ಥಿಕ ಕೂಡಿಕರಣಕ್ಕೆ ಸಾಕಷ್ಟು ಸಾಲು ಸಾಲು ಸಾಲಗಳನ್ನ ಮಾಡುವಂತ ಪ್ರಯತ್ನವನ್ನ ಬಿಡಿ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೂಡ ಸಿಎಂ ಯಡಿಯೂರಪ್ಪ ಸಂದರ್ಭದಲ್ಲಿ ಆರ್ಥಿಕ ಕೂಡೀಕರಣಕ್ಕಾಗಿ ಬಿಡಿ ಎಲ್ಲಿರುವಂತಹ ಕಾರಣದ ಸೈತೆಗಳನ್ನ ಹರಾಜು ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು ಆದ್ರೂ ಕೂಡ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆರ್ಥಿಕ ಖಜನೆ ತುಂಬುವಂತ ಪ್ರಯತ್ನ ಕೂಡ ಆಗಿಲ್ಲ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವಿವಿಧ ಭಾಗದಲ್ಲಿ ಕಾರ್ನರ್ ಸಹಿತಗಳನ್ನ ಹರಾಜ್ ಕೂಡ ಹರಾಜ್ ಕೂಡ ದುಡ್ಡು ಬರ್ತಾ ಇಲ್ಲ ಯಾಕಂದ್ರೆ ಕಾರ್ನರ್ ಸಹಿತಗಳನ್ನ ಕೊಳ್ಳೋರೆ ಇಲ್ಲದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆರ್ಥಿಕ ಖಜಾನೆ ಖಾಲಿ ಆದಂತ ಪರಿಣಾಮದಿಂದಾಗಿ ಬೇರೆ ಬೇರೆ ರಾಷ್ಟ್ರೀಯ ಬ್ಯಾಂಕ್ಗಳಿಂದ ಸಾಲ ಪಡೆದು ಬಿಡಿಯನ್ನ ನಡೆಸಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ ಈಗ ಮತ್ತೊಂದು ಬಿಡಿಎ ಅಭಿವೃದ್ಧಿ ಪ್ರಾಧಿಕಾರದ ದೊಡ್ಡ ಸಮಸ್ಯೆ ಏನಿದೆ ಅಲ್ಲಿ ಕೆಲಸ ಮಾಡುವಂತ ನೌಕರಿಗೂ ಕೂಡ ಸಂಬಳ ಕೊಡೋಕೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬಳಿ ದುಡ್ಡಿಲ್ವಾ ಅನ್ನೋ ಪ್ರಶ್ನೆ ಕೂಡ ಕಾರ್ತಾ ಇದೆ ಕಳೆದ ಕೆಲ ದಿನಗಳ ಹಿಂದೆ ಚುನಾವಣೆ ಇದ್ದಂತ ಸಂದರ್ಭದಲ್ಲೂ ಕೂಡ ಕೋಟಿ ಕೋಟಿ ಹಣವನ್ನ ಯೂನಿಯನ್ ಬ್ಯಾಂಕ್ ಅಂದ್ರೆ ರಾಷ್ಟ್ರೀಯ ಬ್ಯಾಂಕ್ಗಳಿಂದ ಸಾಲ ಪಡೆದು ಕಾಂಟ್ರಾಕ್ಟ್ ಗಳಿಗೆ ಹಣ ಕೊಡಕ್ಕೆ ಬಿಡಿಯ ಬಳಿ ದುಡ್ಡಿದೆ ಇದೆ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗೆ ದುಡ್ಡು ಕೊಡಕ್ಕೆ ಸಂಬಳ ಕೊಡಕ್ಕೆ ದುಡ್ಡಿಲ್ವಾ ಅನ್ನೋ ಪ್ರಶ್ನೆ ಕೂಡ ಈಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೂಡ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ಸಣ್ಣ ಮಟ್ಟದ ಕೆಲ ಮಟ್ಟದ ಅಧಿಕಾರಿಗಳು ಡಿ ಗ್ರೂಪ್ ನೌಕರರು ಕೂಡ ನೂರಾರು ಸಿಬ್ಬಂದಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಎರಡು ತಿಂಗಳಿಂದ ಕೂಡ ಅವರಿಗೆ ಸಂಬಳವನ್ನ ಪಾವತಿ ಮಾಡುವಂತ ಪ್ರಯತ್ನವನ್ನ ಬಿಡಿ ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಯಾಕಂದ್ರೆ ಅಲ್ಲಿ ಔಟ್ಸೋರ್ಸ್ ಸಿಬ್ಬಂದಿ ಯಾವುದೇ ಒಂದು ಖಾಸಗಿ ಏಜೆನ್ಸಿಯಲ್ಲಿ ಔಟ್ ಸೋರ್ಸ್ ಸಿಬ್ಬಂದಿಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಮತ್ತೊಂದು ಕಡೆ ನಾವು ಅವರಿಗೆ ಖುದ್ದಾಗಿ ಫೋನ್ ಕರೆ ಮಾಡಿದ್ವಿ ಫೋನ್ ರಿಸೀವ್ ಮಾಡ್ತಾರೆ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಅರ್ಥದಲ್ಲಿ ಬೇಜವಾಬ್ದಾರಿತನದಿಂದ ಫೋನನ್ನು ಫೋನ್ ಕಟ್ ಮಾಡ್ತಾ ಇದ್ದಾರೆ ನಿಮಗೂ ಗೊತ್ತಿರೋ ಹಾಗೆ ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ ಅಲ್ಲಿ ಕಾರ್ಮಿಕರು ಈಗ ಕಷ್ಟದಲ್ಲಿದ್ದಾರೆ ಸಂಕಷ್ಟದಲ್ಲಿದ್ದಾರೆ ಅವರು ಕಷ್ಟಪಟ್ಟಿರುವಂತಹ ಕೂಲಿಯನ್ನ ಕೊಡ್ರಿ ಸ್ವಾಮಿ ಅಂತ ನಾವು ಕರೆ ಮಾಡಿದ್ರೆ ನಮ್ ಜೊತೆಯೂ ಕೂಡ ಬೇಜವಾಬ್ದಾರಿತನದಿಂದ ಫೋನ್ ಕರೆಯನ್ನ ಕಟ್ ಮಾಡ್ತಾ ಇದ್ದಾರೆ ಕೃಷ್ಣ ಸಾಯಿಲ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಯಾರೇ ಆಯುಕ್ತರು ಬಂದಂತ ಸಂದರ್ಭಲೂ ಕೂಡ ಅವರ ಮೇಲೆ ಗಂಭೀರ ಆರೋಪ ಏನಂದ್ರೆ ಯಾರಿಗೂ ಕೂಡ ಸ್ಪಂದಿಸೋದಿಲ್ಲ ಅಧಿಕಾರಿಗಳು ಯಾರಿಗೂ ಕೂಡ ಸರಿಯಾದಂತ ರೀತಿಯಲ್ಲಿ ಸಮರ್ಪಕವಾಗಿ ರೈತರು ಕೂಡ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಸರಿಯಾದಂತ ರೀತಿಯಲ್ಲಿ ಉತ್ತರ ಕೊಡೋದಿಲ್ಲ ಅಂತ ಯಾರೇ ಕಮಿಷನರ್ ಬಂದಂತ ಸಂದರ್ಭದಲ್ಲಿ ಕೂಡ ಅವರ ಮೇಲೆ ಗಂಭೀರವಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಒಬ್ಬ ಆಯುಕ್ತರ ಹುದ್ದೆ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಅಧಿಕಾರದ ಒಂದು ಆಯಕಟ್ಟಿನ ಜಾಗ ಅಲ್ಲಿ ಎಲ್ಲರಿಗೂ ಕೂಡ ಸ್ಪಂದಿಸುವಂತ ಕೆಲಸವನ್ನು ಆಯುಕ್ತರು ಕೂಡ ಮಾಡ್ಬೇಕು ಆದ್ರೆ ನಾವು ಕೆಲವು ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಕೂಡ ಅವರು ಬೇಜವಾಬ್ದಾರಿ ಉತ್ತರಗಳನ್ನ ಕೊಟ್ಟಿರುವಂತ ಎಷ್ಟೋ ಉದಾಹರಣೆಗಳು ಕೂಡ ಇದೆ ಒಂದ್ ಕಡೆ ಈಗ ಸಂಬಳ ಆಗ್ತಾ ಇಲ್ಲ ಬಿಡಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾಕಷ್ಟು ಸಿಬ್ಬಂದಿಗೆ ಕೆಲಸ ಆಗ್ತಾ ಇಲ್ಲ ಔಷಧ ಸಿಬ್ಬಂದಿ ಕಳೆದ ಎರಡು ತಿಂಗಳಿಂದ ಪಡೆದಾಡ್ತಾ ಇದ್ರೆ ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಸ್ಪಂದಿಸಿದಂದ್ರೆ ಅವರ ಬೇಜವಾಬ್ದಾರಿ ಅವರ ನಿಲಸತನ ಎಷ್ಟರ ಮಟ್ಟಿಗೆ ತಾಂಡ ಬರ್ತಾ ಇದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿರುವಂತಹ ಅಧಿಕಾರಿಗೆ ಮಂತ್ರಿ ತಿಂಗಳು ಬಂದ್ರೆ ಅವರಿಗೆ ಸಮರ್ಪ ತಗೋದಂತ ರೀತಿಯಲ್ಲಿ ಕೂಡ ಸಂಬಳ ಆಗತ್ತೆ ಅದೇ ಡಿ ಗ್ರೂಪ್ ನೌಕರು ಕೇವಲ ಹತ್ತು ಸಾವಿರ ಹನ್ನೊಂದು ಸಾವಿರ ಸಂಬಳದಲ್ಲಿ ಕೂಡ ಜೀವನ ಮಾಡ್ಬೇಕನ್ನುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ ಅದ್ರೂ ಅದರಲ್ಲೂ ಪ್ರಮುಖವಾಗಿ ರಾಜ್ಯ ರಾಜ್ಯದಲ್ಲಿ ಬೆಂಗಳೂರು ಅಂತ ನಗರದಲ್ಲಿ ಒಂದು ಲಕ್ಷ ಬಂದ್ರು ಕೂಡ ಜೀವನ ಮಾಡೋದೇ ಕಷ್ಟ ಇದೆ ಇಂಟಷ್ಟು ಹತ್ತು ಸಾವಿರ ಹನ್ನೊಂದು ಸಾವಿರ ಡಿ ನೌಕರು ಡಿ ಗ್ರೂಪ್ ನೌಕರು ಕೂಡ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಎರಡು ತಿಂಗಳಿಂದ ಸಂಬಳ ಆಗಿರದೆ ಅವರ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಕಿಟಿಯನ್ನು ಆಗಿರುತ್ತೆ ಅಂತ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೂ ಕೂಡ ಬಿಡಿ ಅಧಿಕಾರಿಗಳು ನಿಜಕ್ಕೂ ಡಿ ಗುಂಪು ನೌಕರರ ಜೊತೆ ಚೆಲ್ಲಾಟ ಆಗ್ತಾ ಇದ್ರೆ ಅಧಿಕಾರಿಗಳು ಮತ್ತು ಗಳ ಮಾಪಿಯಿಂದ ಅಲ್ಲಿ ಕೆಲಸ ಮಾಡುವಂತ ನೌಕರು ಕೂಡ ತುಂಬಾನೇ ಪರದಾಡ್ಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ ಇನ್ನಾದ್ರೂ ಬಿಡಿ ಅಧಿಕಾರಿಗಳು ಬಿಡಿ ಆಯುಕ್ತರು ಬಿಡಿ ಅಧ್ಯಕ್ಷರು ಎಚ್ಚೆತ್ಕೊಂಡು ಆದಷ್ಟು ಬೇಗನೆ ಕೆಲ ಮಟ್ಟದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರೋ ಡಿ ಗ್ರೂಪ್ ನೌಕರು ಅವರಿಗೆ ವೇತನ ಹಾಕಿದ್ರೆ ಅವರ ಜೀವನ ಕೂಡ ಸಾಗುವಂತ ವ್ಯವಸ್ಥೆ ಕೂಡ ನಿರ್ಮಾಣ ಆಗುವಂತದ್ದು ಸಹ ಎಸ್ ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗೆ ಒಟ್ಟಾರೆ ಈಗ ಬಿ ಡಿಒ ಬಿ ಡಿ ಎ ಅಧಿಕಾರಿಗಳಿಗೆ ಕಾಲ ಮಿಂಚಿಲ್ಲ ಕೂಲಿ ಮಾಡಿರುವಂತಹ ಆ ಸಂಬಳವನ್ನು ನಿಮ್ಮ ಜೊತೆ ಕೇಳ್ತಾ ಇದ್ದಾರೆ ಫ್ರೀಡಮ್ ಟಿವಿ ಪದೇ ಪದೇ ನಿಮ್ಮನ್ನ ಎಚ್ಚರಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ಅವರು ಕಷ್ಟಪಟ್ಟಿರುವಂತಹ ಸಂಬಳವನ್ನು ಕೊಡಿ ಅಂತ ಕೇಳಿದ್ರೆ ನಿಮಗೆ ಫೋನ್ ಕರೆ ಮಾಡಿದ್ರೆ ನಮ್ಮ ಫೋನ್ ಕರೆಯನ್ನೇ ಕಟ್ ಮಾಡ್ತೀರಿ ನೀವು ಹಾಗಾಗಿ ಕೂಲಿ ಮಾಡಿರುವಂತಹ ಅಥವಾ ಅವರು ಕಷ್ಟಪಟ್ಟಿರ್ತಕ್ಕಂತಹ ಎಲ್ಲ ಕಾರ್ಮಿಕರ ಸಂಬಳವನ್ನು ಕೊಡುವಷ್ಟು ಅಥವಾ ಕೊಡದೇ ಇರುವಷ್ಟು ದರಿದ್ರ ಹಿಡಿದು ಹೋಯ್ತಾ ಬಿಡಿ ಎನ್ನುವಂತಹದ್ದು ಕೂಡ ಫ್ರೀಡಂ ಟಿವಿಯ ಆಗ್ರಹ ಒಂದೇ ಅವರು ಕಷ್ಟಪಟ್ಟಿರುವಂತಹ ಸಂಬಳವನ್ನು ಕೊಡಬೇಕು